ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೊಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ 11ನೇ ಸಂದೆ ಅದರಲ್ಲಿ 30ನೇ ಪದ್ಯ ಕೃತ ಪ್ರತೀಕ ದಿಟಂಕಿ ಭಾರ್ಗವ ಹುತ ವಾಹಾನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜೆ ಪ ಭಕ್ತರಿಗೆ ಕೊಡುತ್ತಿಹರು ಪುರುಷಾರ್ಥ. ಹಿಂದೆ ಏನು ಹೇಳಿದ್ರು, ಹಿಂದಿನ ಎರಡು ಪದ್ಯದಲ್ಲಿ ಪುರುಷರ ಶರೀರದಲ್ಲಿ ಪರಮಾತ್ಮ ಅನಿರುದ್ಧ ನಾರಾಯಣ ರೂಪದಿಂದ ಇದ್ದಾನೆ, ಸ್ತ್ರೀಯರ ಶರೀರದಲ್ಲಿ ಪರಮಾತ್ಮ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಇದನ್ನು ತಿಳ್ಕೊ, ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಇದ್ದಾನೆ, ಅವನು ಅವರ ಯೋಗ್ಯತೆಗನುಸಾರವಾಗಿ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಈಗ ಕೃತ ಪ್ರತೀಕ ಅಂತ ಇದ್ದಾರೆ, ಶಿಲ್ಪಿಯಿಂದ ನಿರ್ಮಿತವಾಗಿರುವಂತಹ ಪ್ರತೀಕ. ದಾರುಮಥನ ನಿಮಿತ್ತ ಯಜ್ಞ ಸಂಬಂಧವಾದ ಅಗ್ನಿ ಅಂತ ಹೇಳ್ತಾರೆ. ಕೃತ ಪ್ರತೀಕ, ಶಿಲ್ಪಿಯಿಂದ ಪ್ರತೀಕ ಮಾಡಿರುವಂತಹ ಮೂರ್ತಿಯಲ್ಲಿ ಟಂಕಿ ಇದ್ದಾನೆ. ಟ ಅಕ್ಷರದಿಂದ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಟಂಕಿ ಎನ್ನುವ ರೂಪದಿಂದ ಇದ್ದಾನೆ. ಅಗ್ನಿಯಲ್ಲಿ ಹುತವಹ ಅನಿಲ ಭಾರ್ಗವ ಹೇಳ್ತಾ ಇದ್ದಾರೆ. ಅಗ್ನಿಯಲ್ಲಿ ಪರಮಾತ್ಮ ಭಾರ್ಗವ ರೂಪದಿಂದ ಇದ್ದಾನೆ, ಪರಶುರಾಮ ರೂಪದಿಂದ ಅಲ್ಲಿದ್ದಾನೆ. ಅನಿಲ ಮುಖ್ಯ ದಿವಿಜರು, ವಾಯುದೇವರೇ ಮೊದಲಾಗಿರುವಂತಹ ಎಲ್ಲ ದೇವತೆಗಳು ತುತಿಸಿಕೊಳ್ಳುತ್ತು ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು. ನೋಡ್ರಿ, ಪ್ರತಿ ದಿವಸ ಆ ಪ್ರತಿಯೊಂದು ಪ್ರತೀಕದಲ್ಲಿ ವಾಯುದೇವರೇ ಇತ್ಯಾದಿ ಸರ್ವತತ್ವಾಭಿಮಾನಿಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಟಂಕಿ ಮತ್ತು ಪರಶುರಾಮ ರೂಪದಿಂದ ಇದ್ದಾನೆ. ಇದನ್ನು ತಿಳಿದುಕೋ. ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ ಕುಸುಮ ಫಲ ದೀಪ ಪಂಚಾಮೃತ ಇವುಗಳಿಂದ ಪೂಜೆ ಮಾಡುವಂತ ಇದ್ದಾರೆ. ಪ್ರತಿ ದಿವಸ ದಿನಾಗಲು ತುಳಸಿ ಇಲ್ಲದ ಪೂಜೆ ಕೊಳ್ಳನೋ ಹರಿ ಅಂತ ಹೇಳ್ತಾ ಇದ್ದಾರೆ. ತುಳಸಿ ಇಲ್ಲದ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ತುಳಸಿಯಿಂದಲೇ ಪೂಜೆ ಮಾಡಬೇಕು. ತುಳಸಿ ಕೊನೆಗೆ ಏನೂ ಇಲ್ಲದೆ ಇದ್ದರೆ ತುಳಸಿ ತುಳಸಿ ಆದರೂ ಅನ್ನು ಅಂತ ಇದ್ದಾರೆ. ತುಳಸಿ ಗಂಧ ಅಕ್ಷತೆ ಕುಸುಮ ಅಂದರೆ ಹೂವು ಹಣ್ಣು ದೀಪ ಪಂಚಾಮೃತ ಇವುಗಳಿಂದ ಯಾರು ಪರಮಾತ್ಮನ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಪರಮಾತ್ಮ ಪುರುಷಾರ್ಥಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಇದ್ದಾರೆ. ಆದ್ದರಿಂದ ಪೂಜೆ ಮಾಡುವಾಗ ಪರಮಾತ್ಮನ ಈ ರೂಪಗಳನ್ನು ನೆನೆಸಿಕೊಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಗಗಳಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀವಾಸುದೇವನ ಪೂಜಿಸು ತಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ಇಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ. ನಗಗಳ ಅಭಿಮಾನಿ, ಪರ್ವತಗಳ ಅಭಿಮಾನಿಯಾಗಿರುವಂತಹ ದೇವತೆಗಳು ಜಡ ಪ್ರತೀಕದಲ್ಲಿ ಇದ್ದಾರೆ. ಅವರ ಅಂತರ್ಗತನಾಗಿ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀ ವಾಸುದೇವನ ಪೂಜಿಸುತ್ತಿರು. ಪರ್ವತಾಭಿಮಾನಿ ದೇವತೆಗಳು ಜಡ ಪ್ರತೀಕದ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಪರಮಾತ್ಮನನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದು ತಿಳ್ಕೊ. ಶಾಲಿಗ್ರಾಮಕ್ಕೆ ಮಾತ್ರ ಬಿಂಬಾವನ ಇಲ್ಲ, ಅಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ಕ್ಷೇತ್ರಗಳಲ್ಲಿ ವೆಂಕಟಾದ್ರಿ ತೋತಾದ್ರಿ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ಪರಮಾತ್ಮ ಸ್ವಯಂ ವ್ಯಕ್ತನಾಗಿ ಅಲ್ಲಿದ್ದಾನೆ. ಸ್ವಯಂ ವ್ಯಕ್ತ ಕ್ಷೇತ್ರಗಳೆಲ್ಲಿವೆ ಅಲ್ಲಿ ಪರಮಾತ್ಮ ತಾನಿದ್ದಾನೆ. ಸ್ವಗತ ಭೇದ ವಿವರ್ಜಿತ, ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಅವನಿಗೂ ಅವನ ರೂಪಕ್ಕೂ ಅವನ ಗುಣಗಳಿಗೂ ಯಾವುದಕ್ಕೂ ಅನಂತ ಅವತಾರಗಳು ಯಾವುದಕ್ಕೂ ಭೇದ ಇಲ್ಲ. ನಾಲ್ಬಗೆ ಪ್ರತೀಕದೆ,
ನಾಲ್ಕು ಥರದ ಪ್ರತೀಕ ಅಂತ ಹೇಳಿದ್ರು. ಯಾವುದು ಪುರುಷ ಪ್ರತೀಕ, ಅಲ್ಲಿ ಅನಿರುದ್ಧ ನಾರಾಯಣ ರೂಪದಿಂದ ಇದ್ದಾನೆ. ಸ್ತ್ರೀ ಪ್ರತೀಕ, ಅಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಆಹಿತ ಪ್ರತೀಕದಲ್ಲಿ ಪರಮಾತ್ಮ, ಆಹಿತ ಸಹಜದಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ಇದನ್ನು ತಿಳಿದುಕೊಂಡು ಪೂಜಿಸೇ ಪೂಜೆ ಮಾಡಿದರೆ ಇಗಡ ಸಂಸಾರಾಬ್ಧಿ ದಾಟಿಸಿ, ಇಗಡ ಕಷ್ಟತರವಾಗಿರುವಂತಹ ಈ ಸಂಸಾರ ಅಬ್ಧಿ ಸಂಸಾರ ಸಮುದ್ರವನ್ನು ದಾಟಿಸಿ ಪರಮಾತ್ಮ ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿ ಕ್ಷಣಕ್ಕವನು ನೆನಪಿರಬೇಕು. ಪ್ರತಿ ಕ್ಷಣಕ್ಕವನು ನೆನಪಿಟ್ಟುಕೊಂಡು ಅಲ್ಲಿ ಯಾವ ರೀತಿ ಹೇಳಿದ್ದಾರೆ ಅದನ್ನು ತಿಳಿದುಕೊಂಡು ಆ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪರ್ವತಗಳ ಅಭಿಮಾನಿಯಾಗಿರುವಂತಹ ದೇವತೆಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಸಹಜ ಅಚಲಗಳಿಗೆ ಮಾನಿಗಳೆನಿಸಿ, ಸಹಜ ಇರುವಂತಹ ಶಾಲಿಗ್ರಾಮಗಳಲ್ಲಿ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಇದ್ದು ಶ್ರೀ ವಾಸುದೇವನ ಪೂಜಿಸುತ್ತಿಹರು. ನೋಡ್ರಿ, ಪರಮಾತ್ಮನ ವಾಸುದೇವ ರೂಪದಿಂದ ಪೂಜಿಸ್ತಾ ಇದ್ದಾರೆ. ಸ್ವಗತ ಭೇದ ವಿವರ್ಜಿತ, ಪರಮಾತ್ಮನಿಗೂ ಅವನ ಅವಯವಕ್ಕೂ ಅವನ ಗುಣಗಳಿಗೂ ಭೇದವಿಲ್ಲ. ಅವನ ಕೈಯಲ್ಲಿ ಅವನ ಪೂರ್ತಿ ರೂಪ ಇದೆ, ಬೆರಳಿನಲ್ಲಿ ಅವನ ಪೂರ್ತಿ ರೂಪ ಇದೆ, ಅದಕ್ಕೆ ಭೇದ ಇಲ್ಲ ಅಂತ ಹೇಳ್ತಾರೆ. ಇದನ್ನು ತಿಳಿದುಕೊಂಡು, ತಿಳಿದು ಅಂದರೆ ತಿಳಿದುಕೊಂಡು ಪೂಜೆ ಮಾಡಿದರೆ ಕಷ್ಟತರವಾದ ಈ ಸಂಸಾರ ಸಾಗರದಿಂದ ಪರಮಾತ್ಮ ದಾಟಿಸಿ ಮುಕ್ತರನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆವ ಕ್ಷೇತ್ರಕ್ಕೆ ಹೋದರೆ ನಿನ್ನಾವ ತೀರ್ಥದಿ ಮುಳುಗಲೇ, ನಿನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ, ಜೀವರುಳು ಪರಿಪೂರ್ಣನೆಂದರಿಯ ದಿಹ ಮಾನವನು. ಆವ ಕ್ಷೇತ್ರಕ್ಕೆ ಹೋದರೇನು, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ದೀವಿ ಅಂತ ಹೇಳ್ತೀರಿ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರುವಂತಹ ಪರಮಾತ್ಮ ಅದನ್ನು ಸರಿ ತಿಳ್ಕೊ, ಅಲ್ಲಿ ಪರಮಾತ್ಮನೇ ಇದ್ದಾನೆ, ಅದಕ್ಕೆ ಸಜ್ಜನರ ಸಂಘ ಯಾತ್ರೆ ಮಾಡು ಅಂತ ಹೇಳಿದರು. ಅಂದರೆ ಅವರು ಹೋಗಿ ಆ ತೀರ್ಥಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ, ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಆಸ್ ಎ ಪಿಕ್ನಿಕ್ ಅಂತ ಹೋಗಿ ಎಲ್ಲೋ ಒಂದು ಸ್ನಾನ ಮಾಡಿ, ಎಲ್ಲೋ ಅದು ಎಲ್ಲೋ ಏನು ತಿನ್ನಬಾರದು ಅಲ್ಲೆಲ್ಲ ತಿಂದು ಅವನಿಗೊಂದು ಸೆಲ್ಯೂಟ್ ಹೊಡಿತೀವಿ ಅಷ್ಟೇ, ಸೆಲ್ಯೂಟ್ ಹೊಡೆದು ಬರ್ತೀವಿ. ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ, ಫಲ ಕೊಡೋನು ಅವನೇ, ಅದು ಅವನಿಗೆ ಸೇರಿದ್ದು ಅವನು ಕೊಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆವ ಕ್ಷೇತ್ರಕ್ಕೆ ಹೋದರೇನು, ಇನ್ನು ಆವ ಕ್ಷೇತ್ರ ನೀನು ಮುಳುಗಿದರೇನು, ಜಪ ತಪ ಹೋಮ ದಾನ ಧರ್ಮ ಮಾಡಿ ಫಲವಿನ ಯಾವಾಗ ಫಲ, ಇದ್ರ ಫಲ ಯಾವಾಗ ಬರುತ್ತೆ, ಶ್ರೀವರ ಲಕ್ಷ್ಮೀಪತಿಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥ ವಿಠಲ ಜಂಗಮ ಸ್ಥಾವರ ಜಡದಲ್ಲಿ, ಜಂಗಮ ಅಂದರೆ ಚಲದಲ್ಲಿ, ಸ್ಥಾವರ ಅಂದರೆ ಜಡದಲ್ಲಿ, ಜಡದಲ್ಲಿಯೂ ಅವನೇ ಇದ್ದಾನೆ, ಸರ್ವ ಜೀವರಲ್ಲಿಯೂ ಅವನೇ ಇದ್ದಾನೆ, ಇದ್ದು ಪರಿಪೂರ್ಣನಾಗಿದ್ದಾನೆ. ಒಳಗಿರುವ ಪರಮಾತ್ಮನಿಗೆ ಭೇದ ಇಲ್ಲ, ನನಗೆ ಭೇದ ಇರ್ಬೋದು, ನನಗೆ ಇನ್ನೊಬ್ಬ ಜೀವಕ್ಕೆ ಭೇದ ಇರ್ಬೋದು, ಆದರೆ ಒಳಗಿರುವ ಪರಮಾತ್ಮ, ನನ್ನಲ್ಲಿರುವಂತಹ ಪರಮಾತ್ಮ, ಇವಳದ ಜೀವಕ್ಕೆ ಇರುವಂತಹ ಪರಮಾತ್ಮ, ಜಡದಲ್ಲಿರುವಂತಹ ಪರಮಾತ್ಮ, ಆ ಪರಮಾತ್ಮನಿಗೆ ಭೇದ ಇದೆ. ಇದು ನೆನಪಿಟ್ಕೊಳ್ಳಿ, ಭೇದ ಜೀವಗಳಿಗಿದೆ ಜಡಗಳಿಗಿದೆ, ಆದರೆ ಒಳಗಿರುವಂತಹ ಪರಮಾತ್ಮನಿಗೆ ಈ ಭೇದ ಇಲ್ಲ, ಅವನು ಪರಿಪೂರ್ಣನಾಗೇ ಇದ್ದಾನೆ. ಆಯಾ ಜೀವರ ಅದರ ಯೋಗ್ಯತೆ ನೋಡಿಕೊಂಡು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವರಲ್ಲಿ ಜಾಸ್ತಿ ಆದರೆ ಅಧಿಷ್ಠಾನ ಜಾಸ್ತಿ ಇರ್ಬೋದು, ಆದರೆ ಪರಮಾತ್ಮ ಪರಮಾತ್ಮ ಒಬ್ಬನೇ. ಅದನ್ನೇ ಹೇಳ್ತಾ ಇದ್ದಾರೆ ಸರ್ವ. ನೋಡ್ರಿ, ಹರಿಯೇ ಪರಮಾತ್ಮನೇ ಸರ್ವ, ಹರಿಯೇ ತೀರ್ಥಕ್ಷೇತ್ರ ಅನ್ಸ್ಕೊತಾನೆ, ಅವನ ನಾಮದಿಂದಲೇ ಪವಿತ್ರ ಆಗ್ತಾಯಿದೆ. ಅಲ್ಲಿ ಹೋಗಬೇಡ ಅಂತ, ಅಲ್ಲಿ ಹೋದಾಗ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅಲ್ಲಿ ತೀರ್ಥ ಸ್ನಾನವನ್ನು ಮಾಡು. ತೀರ್ಥ ಅಂದ್ರೆ ಅರ್ಥ ಏನು, ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದರಿಂದ ನಾವು ಪಾಪಗಳನ್ನು ದಾಟುತ್ತೇವೆಯೋ ಅದು ತೀರ್ಥ. ಸಾಧುಗಳ ಸಜ್ಜನರ ಸಂಘದಿಂದ ಪಾಪವನ್ನು ಕಳೆದುಕೊಳ್ತೇವೆ, ಆದ್ದರಿಂದ ಅವರ ಸಹವಾಸ ತೀರ್ಥ ಅನ್ನಿಸ್ತಾ ಇದೆ. ಸತ್ಸಂಗತಿಯೇ ಮುಖ್ಯ ತೀರ್ಥ ಅಂತ ಹೇಳ್ತಾರೆ.
ಸಜ್ಜನರ ಸಂಗತಿಯು ಜ್ಞಾನವನ್ನು ನಿಮಿತ್ತ ಮಾಡಿ ತತ್ಕಾಲದಲ್ಲಿ ಅಜ್ಞಾನ ಮುಂತಾದ ಮಲಗಳನ್ನು ಫಲಸನ್ನು ಕಳೆದು ಪವಿತ್ರಗೊಳಿಸತ್ತೆ. ಜಡದಲ್ಲಿಯೇ ಆಗಲಿ ಚೇತನರಲ್ಲಿಯೇ ಆಗಲಿ ಇರುವಂತಹ ಪರಮಾತ್ಮ ಪರಿಪೂರ್ಣನೇ ಆಗಿದ್ದಾನೆ. ಗೀತೆಯಲ್ಲೂ ಪರಮಾತ್ಮ ಅದೇ ಹೇಳ್ತಾ ಇದ್ದಾನೆ. ಇದನ್ನು ತಿಳಿದುಕೊಳ್ಳದೆ ನೀನೇನು ಮಾಡಿದ್ರೂ ಏನು ಫಲವಿಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅದನ್ನು ಸರಿಯಾಗಿ ತಿಳ್ಕೊ. ಒಂದು ಕಡೆ ಕನಕದಾಸ ಹೇಳ್ತಾರೆ, ಸಜ್ಜನರ ಸಂಘವಿರಲು ತೀರ್ಥಯಾತಕ್ಕೆ, ತೀರ್ಥಯಾತ್ರೆ ಯಾತಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸಜ್ಜನರ ಸಂಘ ಇದ್ದರೆ ತೀರ್ಥಯಾತ್ರೆ ಯಾಕಪ್ಪ? ಅವರ ಸಂಘದಲ್ಲಿ ಅವರೇ ನಿನಗೆಲ್ಲ ಪ್ರವಚನ ಇತ್ಯಾದಿಗಳಿಂದ ಆ ಸ್ಥಳದ ಮಹಿಮೆ ಹೇಳ್ತಾರೆ. ಹೋಗಬೇಡ ಅಂತ ಹೇಳ್ತಾರೆ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಅಲ್ಲಿ ಹೋಗುವಾಗ ಸಜ್ಜನರ ಸಂಘವನ್ನು ಮಾಡಿಕೊಂಡು ತೀರ್ಥಯಾತ್ರೆ ಮಾಡು. ಅಂದರೆ ಏನು ಪುಣ್ಯ ಬರಬೇಕಾಗಿದೆ ಆ ಪುಣ್ಯ ಬರುತ್ತೆ, ಇಲ್ಲದೇ ಇದ್ದರೆ ಸುಮ್ಮನೆ ನೀರಲ್ಲಿ ಮುಳುಗಿ ಬಂದ ಪುಣ್ಯ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ತಿಳಿದುಕೊಂಡು ಮಾಡಿದಾಗ ನಿನಗೆ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವ ಪ್ರತೀಕ ಸರ್ವದಲ್ಲಿ ಸರ್ವತ್ರದಲ್ಲಿ ಪರಮಾತ್ಮ ಇದ್ದಾನೆ. ಧ್ಯಾನ ಪ್ರಕ್ರಿಯ, ಸಂಧಿಯ ಹೆಸರೇ ಧ್ಯಾನ ಪ್ರಕ್ರಿಯ. ನಿನಗೆ ಧ್ಯಾನ ಬರಬೇಕಾಗಿದ್ದರೆ, ಅವನ ಸ್ಮರಣೆ ಬರಬೇಕಾಗಿದ್ದರೆ ಮೊದಲು ಅವನನ್ನು ಸ್ಮರಣೆ ಮಾಡು, ಅವನನ್ನು ನೆನೆಸ್ಕೋ. ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಬರಬೇಕು. ಆ ಸ್ಮರಣೆ ಯಾವಾಗ ಬರುತ್ತೆ? ಸಜ್ಜನರ ಸಂಘದಲ್ಲಿದ್ದಾಗ ನಿಂಗೆ ಸ್ಮರಣೆ ಬರುತ್ತೆ. ಆದ್ದರಿಂದ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಮೊದಲನೇ ಪದ್ಯದಲ್ಲಿ ಏನು ಹೇಳಿದ್ರು, ಹೇಗೆ ಪಾದಗಳಲ್ಲಿ ಪಾದುಕೆಗಳನ್ನು ಹಾಕಿಕೊಂಡಾಗ ಅದು ನಮಗೆ ಮರಳು, ಕಲ್ಲು, ಮುಳ್ಳು ಇತ್ಯಾದಿಗಳಿಂದ ನಮ್ಮ ಬಾಧೆಯನ್ನು ಕಡಿಮೆ ಮಾಡುತ್ತದೆಯೋ, ಹಾಗೆ 11 ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಇವುಗಳಲ್ಲಿ ಮನಸ್ಸು, ಆ ಪರಮಾತ್ಮನನ್ನು ನೆನೆಸು. ಇಂದ್ರಿಯಗಳಿಗೆ ಸ್ವಾಮಿಯಾಗಿರುವಂತಹ ಋಷಿಕೇಶ ನೆನೆಸು ಅಂತ ಹೇಳ್ತಾ ಇದ್ದೆ. ಆಗ ನಿನಗೆ ಯಾವ ದುರಿತಗಳು ಬರುವುದಿಲ್ಲ, ನಿನ್ನ ಜೀವನ ಸಾಗತ್ತೆ ಆರಾಮವಾಗಿ. ಹೇಗೆ ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದೆ, ಸೂರ್ಯನ ಪ್ರಕಾಶದ ಎದುರಿಗೆ ದೀಪದ ಪ್ರಕಾಶ ಏನೂ ಉಪಯೋಗಿಲ್ಲ, ಆದರೂ ಪರಮಾತ್ಮನ ಮುಂದೆ ನಾವು ದೀಪ ಹಚ್ಚಿರ್ತೇವೆ ಬೆಳಗ್ಗೆ. ಇದು ಯಾಕೆ? ಪರಮಾತ್ಮನ ಪ್ರೀತಿಯನ್ನು ಪಡೆಯುವುದಕ್ಕೋಸ್ಕರ, ಅವನ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ. ಅನಂತ ಕೋಟಿ ಸೂರ್ಯನಾದ ಸೂರ್ಯಕೋಟಿ ಅನಂತ ಸೂರ್ಯಕೋಟಿ ಪ್ರಕಾಶನಾದ ಪರಮಾತ್ಮ, ಈ ದೀಪದಿಂದ ಏನಾಗಬೇಕಾಗಿದೆಯಪ್ಪ? ಆದರೂ ನಾನು ಇಷ್ಟೇ ಹಚ್ಚಿಡ್ತಾ ಇದ್ದೇನೆ, ಇದರಿಂದ ನನಗೆ ಅನುಗ್ರಹ ಮಾಡು. ಅದಕ್ಕೋಸ್ಕರ ಅದರಿಂದ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲೂ ಸಂತೋಷದಿಂದಿರು. ಮೊದಲು ಜಗದುದರ ಕೊಟ್ಟುದನ್ನು ಭುಂಜಿಸು, ಅವನೇನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸು. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲ ಪರಮಾತ್ಮನ ಅಧೀನ. ನಿನ್ನ ಇಂದ್ರಿಯಗಳು ಎಲ್ಲವೂ ಪರಮಾತ್ಮನ ಅಧೀನ ಎಂದು ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಅವನು ಕೊಟ್ಟದ್ದನ್ನು ಸ್ವೀಕಾರ ಮಾಡುತ್ತಾ, ಅವನಿಗೆ ಸಮರ್ಪಿಸಿ ಸ್ವೀಕಾರ ಮಾಡುತ್ತಾ, ಪರಮಾತ್ಮ ಇದು ನಿನ್ನಿಂದ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಜೀವ ಎಲ್ಲ ಕಾಲಕ್ಕೂ ಅಸ್ವತಂತ್ರನೇ, ಪರಮಾತ್ಮ ಒಬ್ಬನೇ ಸರ್ವತಂತ್ರ, ಸ್ವತಂತ್ರ, ನಿತ್ಯ ಜ್ಞಾನಾನಂದಮಯನಾಗಿದ್ದಾನೆ, ಅನಂತ ಶಕ್ತಿಯಿಂದ ಉಳ್ಳವನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಈ ಜೀವ ಹೃಸ್ವದೇಹಿ ಸನಾಥ ಜೀವನು, ಅವನ ಮುಂದೆ ನಾವೊಂದು ಸಣ್ಣ ಪಾಯಿಂಟ್ ಹುಳ ಇದ್ದಷ್ಟಿದ್ದೀವಿ ನೋಡಿ. ನರಜನ್ಮ ಹುಳು ನಾನು, ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನು ತಿಳಿದುಕೊಂಡು ಪರಂಜ್ಯೋತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ, ನೀನೇ ಸರ್ವತ್ರ ವ್ಯಾಪ್ತನಾಗಿದ್ದೆ, ನೀನೇ ಸ್ವತಂತ್ರ ಕರ್ತನಾಗಿದ್ದೆ, ಎಲ್ಲ ದೇವತೆಗಳ ಸ್ವಾಮಿಯಾಗಿದ್ದೆ, ಜಗತ್ತಿನ ಸ್ವಾಮಿಯಾಗಿದ್ದೆ, ಅಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಬೇಡ್ಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂಥೇಳಿ 8 ರೂಪದಿಂದ ನೋಡಿ, 8 ರೂಪದಿಂದ ಸತ್ವ ರಜ ತಮ
ಅವುಗಳಲ್ಲಿ ಮೂರು ಭಾಗ ಒಂಬತ್ತು ಭಾಗ ಇದೆ, ಸತ್ವಸತ್ವ, ಸತ್ವರಜ, ಸತ್ವತಮ. ಹಾಗೆ ರಜಸತ್ವ, ರಜತಜ, ರಜತಮ, ತಮಸತ್ವ, ತಮಸ್ ರಜ, ತಮಸ್ತಮ. ಆ ಒಂಬತ್ತರಲ್ಲಿ ಎಂಟು ಭಾಗ ಮಾಡಿ ಒಂಬತ್ತೆಂಟು ಎಪ್ಪತ್ತೆರಡು, ಅದು ಸಾವಿರ ರೂಪದಿಂದ ಮಾಡಿದಾಗ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪರಮಾತ್ಮ ಎಪ್ಪತ್ತೆರಡು ಸಾವಿರ ರೂಪದಿಂದ ಇದ್ದು ನೋಡ್ರಿ, ಒಬ್ಬೊಬ್ಬರಲ್ಲಿ ಪರಮಾತ್ಮ ಇಷ್ಟು ರೂಪದಿಂದ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನಮ್ಮಿಂದ ಅವನಿಗೇನೂ ಬೇಕಾಗಿಲ್ಲ. ಇಷ್ಟೇ ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡು, ಇಷ್ಟು ಉಪಕಾರ ಮಾಡ್ತಾ ಇದ್ದಿ ಪರಮಾತ್ಮ. ಪರಮಾತ್ಮನಷ್ಟು ಉಪಕಾರ ಮಾಡುವರು ಯಾರೂ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ನನಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂದರೆ ಒಳಗಿದ್ದು ಪರಮಾತ್ಮ ಅವನಿಗೆ ಪ್ರೇರಣೆ ಮಾಡಿ ಆ ರೀತಿ ಮಾಡಿದಾಗ ಉಪಕಾರ ಮಾಡ್ತಾ ಇದ್ದಾನೆ. ಇದನ್ನು ನೆನ್ಪಿಟ್ಕೋ. ಪರಮಾತ್ಮ ಎಂಟು ರೂಪದಿಂದ ಪಂಚಮಹಾಭೂತಗಳಲ್ಲಿ ಅಹಂಕಾರ, ಅಹಂಕಾರ ತತ್ವದಲ್ಲಿ, ಅವ್ಯಕ್ತ ತತ್ವದಲ್ಲಿ, ಮಹತ್ತತ್ವದಲ್ಲಿ ಇದ್ದಾನೆ. ಅದನ್ನು ತಿಳ್ಕೋ. ತಿಳಿದುಕೊಂಡು ನಿಷ್ಕಂಠ ಸುಮಾರ್ಗದಲ್ಲಿ ನಡೆಸುವ, ಇದನ್ನು ತಿಳಿದುಕೊಂಡು ನೀನೇ ನನ್ನ ನೆಂಟ, ನೀನೇ ನನ್ನ ಸ್ವಾಮಿ, ನೀನೇ ನನ್ನ ಸರ್ವ ಅಂದಾಗ ಸುಮಾರ್ಗದಲ್ಲಿ ನಿಷ್ಕಂಠಕ ಅಂತಾರೆ. ಯಾವ ತ್ರಾಸು ಇಲ್ಲದೆ ಜೀವನ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಪರಮಾತ್ಮ. ಇಲ್ಲದೇ ಇದ್ದರೆ ದುರ್ಜನರ ಬಡಿವ ಅಂತ ಇದ್ದಾನೆ. ಪರಮಾತ್ಮನ ಸ್ಮರಣೆ ಮಾಡದೆ ಅಹಂಕಾರವನ್ನು ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ, ನಾನಿಲ್ಲದೆ ಇದ್ದರೆ ಏನೂ ಆಗೋದಿಲ್ಲ, ಇಂಥ ಭಾವನೆ ಇದ್ದರೆ ಪರಮಾತ್ಮ ಚೆನ್ನಾಗಿ ಪೂಜೆ ಮಾಡ್ತಾನೆ. ಸ್ವರಮಣ ತನಗೆ ತಾನೇ ಸ್ವಾಮಿಯಾಗಿದ್ದಾನೆ, ಯಾರ ಅಧೀನವೂ ಇಲ್ಲ ಪರಮಾತ್ಮ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಶಕ್ತಿಯಾದಿ ಹನ್ನೆರಡು ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದು ಶಕ್ತಿ ಪ್ರತಿಷ್ಠಾ ಸಂವೇತ್ ಸ್ಫೂರ್ತಿ ಪ್ರಕೃತಿ ಕಲಾ ವಿದ್ಯಾ ಮತೆ ನಿಯತೆ ಮಾಯಾ ಕಾಲ ಪುರುಷಾನ್ಮ ರೂಪದಿಂದ ಪರಮಾತ್ಮ ಮನಸ್ಸು ಶ್ರವಣೇಂದ್ರಿಯ ನೇತ್ರೇಂದ್ರಿಯ ತ್ವಗೇಂದ್ರಿಯ ಜಿಹ್ವೆಯಲ್ಲಿ ಮೂಗಿನಲ್ಲಿ ಬಾಯಿಯಲ್ಲಿ ಕೈಯಲ್ಲಿ ಪಾದದಲ್ಲಿ ಪಾಯು ಉಪಸ್ಥ ಇಡೀ ದೇಹದಲ್ಲಿ ಪರಮಾತ್ಮ ವಾಯುವಂತರ್ಗತನಾಗಿ ಇದ್ದು ನಾನು ಮಾಡುವ ಎಲ್ಲ ಕೆಲಸಗಳನ್ನು ಅವನೇ ಮಾಡಿಸ್ತಾ ಇದ್ದ. ಇದನ್ನು ತಿಳ್ಕೊಳ್ಳದೇ ಇದ್ದರೆ ಈ ಸಂಸಾರ ಅನ್ನುವಂತಹ ಅಡವಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಅಂತ ಹೇಳ್ತಾ ಇದ್ದ. ಎಲ್ಲ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಪರಮಾತ್ಮ, ಇದು ನಿನ್ನಿಂದ, ಇದು ನಿನಗೆ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ ಅಂತ ಹೇಳ್ತಾ ಇದ್ದ. ಆರು ರಸಗಳಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು, ಈ ಆರು ರಸಗಳಲ್ಲಿ ಪರಮಾತ್ಮ ಜನಾರ್ದನ ದಾಮೋದರ ನರಸಿಂಹ ವಾಸುದೇವ ಅನಿರುದ್ಧ ಶ್ರೀಹರಿ ಅನ್ನುವ ರೂಪದಿಂದ ಒಂದೊಂದರಲ್ಲಿ ಪರಮಾತ್ಮ ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಅನಿಸಿಕೊಂಡು ಆಯಾ ಪದಾರ್ಥಕ್ಕನುಸಾರವಾಗಿ ಅಲ್ಲಿದ್ದುಕೊಂಡು ಅವುಗಳಿಗೆ ಆ ರುಚಿಯನ್ನು ಇದನ್ನು ಕೊಟ್ಟವನು ಅವನೇ. ಶ್ರೀಭೂದುರ್ಗಾ ಸಹಿತನಾಗಿ ಪರಮಾತ್ಮ ಅಲ್ಲಿದ್ದು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಅವನೇ ಇದ್ದಾನೆ. ಇದ್ದು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಆ ರಸದ ಅನುಭವವನ್ನು ಜೀವಕ್ಕೆ ತಂದುಕೊಳ್ತಾ ಇದ್ದ. ಆರು ರಸಗಳು ಅದು ಹೇಳಿದೆ, ಜೊತೆಗೆ ಶುಭಸಾರವಾದ ಸ್ವಾಖ್ಯರಸ ಪರಮಾತ್ಮನದು, ರಮಾದೇವಿಯ ರಸ, ಬ್ರಹ್ಮವಾಯುಗಳ ರಸ, ಸರಸ್ವತಿ ಭಾರತೀಯ ರಸ ಬೇರೆ, ಸಮಸ್ತ ತತ್ವಾಭಿಮಾನಿಗಳ ರಸ ಬೇರೆ, ಜೀವರುಗಳ ರಸ ಬೇರೆ. ಅವರವರಿಗೆ ತಕ್ಕವಾಗಿರುವಂತಹ ಭೋಗ್ಯರಸವನ್ನು ಸಕಲ ಪ್ರವರ್ತನಾಗಿರುವಂತಹ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಅವರಿಗೆ ಕೊಡ್ತಾ ಇದ್ದಾನೆ. ಒಳ್ಳೆ ಊಟ ಸಿಕ್ಕಿದೆ ಪರಮಾತ್ಮ, ಇದು ನಿನ್ನಿಂದ. ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡಿರಿ. ನಿನ್ನ ಸರ್ವತ್ರದಲ್ಲಿ ನೆನೆವರ ಎಂಟನೇ ಪದ್ಯ ಹೇಳ್ತಾ ಇದ್ದಾರೆ. ಅವರು ಅನ್ಯಕರ್ಮ ಮಾಡೋದೇ ಇಲ್ಲ. ಇಪ್ಪತ್ನಾಲ್ಕು ಗಂಟೆ ಯಾರಿಗೆ ನಿನ್ನ ಸ್ಮರಣೆ ಬರುತ್ತೆ, ಅವರು ಅನ್ಯಕರ್ಮಗಳು ಮಾಡೋದೇ ಇಲ್ಲ. ಆ ಕರ್ಮ ಮಾಡುವಾಗಲೇ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ, ಸಾಮಾನ್ಯ ಮನುಷ್ಯರಾಗಿದ್ದ ಸ್ವಲ್ಪ ತಪ್ಪಾಗಿದ್ದರೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಅದನ್ನು ಬಿಟ್ಟು ನಿನ್ನ ಸ್ಮರಿಸದೆ ಪರಮಾತ್ಮನ ಸ್ಮರಣೆ ಇಲ್ಲದೆ ನೀ ಅಂತಹ ತೀರ್ಥದಲ್ಲಿಯೇ ಸ್ನಾನ ಮಾಡು, ಏನೇ ಜಪ ಮಾಡು, ಏನೇ ಹೋಮ ಮಾಡು, ಅನ್ನದಾನ ವಸ್ತ್ರದಾನ ಗಜ ಅಶ್ವ ಬೇಕಾದ ದಾನ ಮಾಡು, ಏನೂ ಫಲ ಕೊಡೋದಿಲ್ಲ ಅಂತ ಇದೆ. ಪರಮಾತ್ಮನ ಸ್ಮರಣೆ ಇಲ್ಲದಿದ್ದರೆ
ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ, ಧರ್ಮೋ ಭವತೆ ಭಕ್ತೆ ನೋಡ್ರಿ, ಅಧರ್ಮೋಪಿ ಕೃತೋ ಭಕ್ತೆ ಸ್ತವಾಚ್ಯುತ, ಪಾಪಂ ಭವತಿ ಧರ್ಮೋಪಿ ಏನು ಭಕ್ತೆ ಕೃತೋ. ಹರೇ, ಪರಮಾತ್ಮನ ಸ್ಮರಣೆ ಇಲ್ಲದೆ ನೀ ಏನು ಮಾಡಿದ್ರೂ ಅದು ನಿನಗೆ ಫಲವನ್ನು ತಂದು ಕೊಡೋದಿಲ್ಲ, ಪಾಪವನ್ನೇ ತಂದುಕೊಳ್ತಾ ಇದೆ. ಅಹಂಕಾರ ತುಂಬಿದಾಗ, ನಾನು ನನ್ನದು ಅಂದಾಗ ನಿನಗೆ ಪಾಪವನ್ನೇ ತಂದುಕೊಳ್ತಾ. ಪರಮಾತ್ಮ ಇದು ನಿನ್ನಿಂದ, ಇದು ನಿನಗೆ ಪ್ರತಿ ಕ್ಷಣಕ್ಕೆ ಇದಿರಬೇಕು. ಕೂತ್ಕೊಂಡಿದ್ದೇನೆ ಪರಮಾತ್ಮ ನಿನ್ನಿಂದ, ನೀ ಶಕ್ತಿ ಕೊಟ್ಟದ್ರಿಂದ ನಾನು ಕೂತ್ಕೊಂಡಿದ್ದೇನೆ. ನಿಂತ್ಕೊಂಡಿದ್ದೇನೆ ಪರಮಾತ್ಮ ನೀನು ಕೊಟ್ಟ ಶಕ್ತಿಯಿಂದ. ಊಟ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಮಾತಾಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ನನ್ನ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ ಪರಮಾತ್ಮ, ನೀನು ಅಲ್ಲಿದ್ದುಕೊಂಡು ಮಾಡಿಸಿದಾಗ ಅವು ಮಾಡ್ತಾ ಇದೆ ಪರಮಾತ್ಮ. ಎಲ್ಲ ನಿನ್ನದೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಕೇವಲ ಅಸಂಪ್ರಜ್ಞಾತ ಸಮಾಧಿ ಬಂದಾಗ ಆ ಕಾಲದಲ್ಲಿ ಮಾಡುವಂತಹ ಕಾರ್ಯಗಳನ್ನು ಮಾಡದೇ ಇದ್ದರೆ ದೋಷ ಬರೋದಿಲ್ಲ. ಉಳಿದ ಸಮಯದಲ್ಲಿ ಯಾವ ಕಾಲದಲ್ಲಿ ಯಾವ ಕೆಲಸವನ್ನು ಪರಮಾತ್ಮ ಮಾಡಬೇಕು ಅಂತ ಹೇಳಿದ ಅನ್ನೋದನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪಂಚಕೋಶಗಳಲ್ಲೂ ಅವನೇ ಇದ್ದಾನೆ, ಆಹಾರದಲ್ಲಿಯೂ ಅವನೇ ಇದ್ದಾನೆ, ಇಷ್ಟಭೋಗ್ಯ ಪದಾರ್ಥದಲ್ಲಿಯೂ ಅವನೇ ಇದ್ದಾನೆ. ಅನಿಷಿದ್ಧವಾದ ಪದಾರ್ಥ ನೆನ್ಪಿಟ್ಕೊಳ್ರಿ, ಎಲ್ಲ ಪದಾರ್ಥ ಇದೆ ಅಂತ ನಿನ್ನ ಮನಸ್ಸಿಗೆ ಬಂದು ತಿನ್ಲಿಕ್ಕೆ ಹೋಗಬೇಡ. ಅನಿಷಿದ್ಧವಾದ ಪದಾರ್ಥ, ನೀನು ಯಾವ ವರ್ಣದಲ್ಲಿದ್ದಿ ಯಾವ ದೇಶದಲ್ಲಿದ್ದಿ ಅದನ್ನು ತಿಳಿದುಕೊಂಡು ಆ ಕಾಲಕ್ಕನುಸಾರವಾಗಿ ನಿಷಿದ್ಧ ಯಾವುದು ಅನಿಷಿದ್ಧ ಯಾವುದು ಅದನ್ನು ತಿಳಿದುಕೊಂಡು ಅವುಗಳನ್ನೇ ತಿನ್ನು. ಆಗ ಇಷ್ಟನಾಮಕ ಪರಮಾತ್ಮ ನಿನಗೆ ನಿನ್ನ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಇದನ್ನು ಸರಿಯಾಗಿ ತಿಳಿದುಕೋ. ಕಾರಣದಲ್ಲಿಯೂ ಅವನೇ ಇದ್ದಾನೆ, ಕಾರ್ಯದಲ್ಲಿಯೂ ಅವನೇ ಇದ್ದಾನೆ. ಕಾರ್ಯಕಾರಣ ಅವನೇ ಇದ್ದು ಇಂದ್ರಿಯಾಭಿಮಾನಿ ದೇವತೆಗಳು, ಕರ್ಮೇಂದ್ರಿಯ ಅಭಿಮಾನಿಯಾಗಿರುವಂತಹ ದೇವತೆಗಳಲ್ಲಿ ಪರಮಾತ್ಮ ತಾನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತಾಗಿದ್ದು ಅವರವರ ಕೈಯಿಂದ ಅವರವರಿಗಿಂತ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ನೋಡ್ರಿ, ಗಮನಾಗಮನ ಕ್ರಿಯೆ ನಡೀತಾ ಇದೆ ಆ ಪರಮಾತ್ಮನಿಂದಲೇ. ಪಂಚಭೂತಗಳಲ್ಲಿ ಪರಮಾತ್ಮ ದ್ರವ್ಯ ಅಂತ ಅನಿಸ್ಕೊಂಡಿದ್ದಾನೆ, ತನ್ಮಾತ್ರಗಳಲ್ಲಿ ಅವ್ಯಯ ಅಂತ ಅನಿಸ್ಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಸೇವೆ ಮಾಡುವರಲ್ಲಿಯೂ ಅವನೇ ಇದ್ದಾನೆ, ಸೇವಕರಲ್ಲಿಯೂ ಅವನೇ ಇದ್ದಾನೆ, ಸೇವೆ ಮಾಡಿಸಿಕೊಳ್ಳುವವನು ಅವನೇ ಆಗಿದ್ದಾನೆ. ಇದನ್ನು ನೆನಪಿಟ್ಕೊ. ಜ್ಞಾನೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ಅವನೇ ಇದ್ದು ನಮ್ಮ ಯೋಗ್ಯತೆಗನುಸಾರವಾಗಿ ಕರ್ಮಗಳನ್ನು ಮಾಡಿಸಿ ಆ ಫಲವನ್ನು ಪರಮಾತ್ಮ ತಂದುಕೊಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೊ ಅಂತ ಹೇಳ್ತಾ ಇದ್ದಾರೆ. ಪಂಚಮಹಾಭೂತಗಳಲ್ಲಿ ದ್ರವ್ಯ ರೂಪದಿಂದ ಇದ್ದು ಗಮನಾಗಮನ ಕ್ರಿಯಾಶಕ್ತಿಗಳನ್ನು ಮಾಡಿಸ್ತಾ ಇದ್ದಾನೆ. ಗಂಧಾದಿ ಪಂಚ ತನ್ಮಾತ್ರಗಳಲ್ಲಿ ಅವ್ಯಯನಾಗಿದ್ದು ನಾಶರಹಿತನಾಗಿದ್ದು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಪಂಚ ಜ್ಞಾನೇಂದ್ರಗಳಲ್ಲಿ ಸತ್ಕ್ರಿಯಾ ಅನ್ನುವ ರೂಪದಿಂದ ಇದ್ದು ಸಕಲ ಕ್ರಿಯೆಗಳನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಪಂಚ ಕರ್ಮೇಂದ್ರಲ್ಲಿ ಭವ್ಯ ಅನ್ನುವ ರೂಪದಿಂದ ಇದ್ದು ಮಂಗಳ ಸ್ವರೂಪನಾಗಿರುವಂತಹ, ಮಂಗಳಪ್ರದನಾಗಿರುವಂತಹ, ಕುಶಲನಾಗಿರುವಂತಹ ಪರಮಾತ್ಮ ಅವರಿಗೆ ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಸಾಧನ ಸಾಮಗ್ರಿಗಳಲ್ಲಿ ಸ್ತವ್ಯ ಅನ್ನುವ ರೂಪದಿಂದ ಇದ್ದು ಭಕ್ತರಿಗೆ ಜ್ಞಾನಾದಿಪ್ರದನಾಗಿದ್ದಾನೆ. ಸಮಸ್ತ ಕ್ರಿಯೆಗಳನ್ನು ಪರಮಾತ್ಮ ಕಾರಕ ಚೇಷ್ಟೆಯನ್ನು ಮಾಡುವನು ಅವನೇ. ಏನು ಕ್ರಿಯೆ ನಡೀತಾ ಇದೆ ಪ್ರತಿ ಕ್ಷಣಕ್ಕೆ ಆ ಕ್ರಿಯೆಯೆಲ್ಲ ಅವನಿಂದಲೇ. ಉತ್ತಮರಲ್ಲಿ ಸೇವ್ಯನಾಗಿ, ಕಡಿಮೆಯವರಲ್ಲಿ ಸೇವಕರಲ್ಲಿ ಪರಮಾತ್ಮ ಸೇವಕನಾಗಿ, ಸೇವ್ಯ ಸೇವಕ ಅವನೇ, ಸೇವೆ ಮಾಡಿಸಿಕೊಳ್ಳುವವನೇ, ಸೇವೆ ಮಾಡುವರಲ್ಲೂ ಅವನೇ ಇದ್ದಾನೆ. ಸರ್ವದಲ್ಲಿ ಪರಮಾತ್ಮ ತಾನೇ ಇದ್ದು ಮಾಡಿಸ್ತಾ ಇದ್ದಾನೆ. ಹೀಗೆ ಮನವೇ ಮೊದಲಾದ ಎಲ್ಲ ಇಂದ್ರಿಯಗಳಲ್ಲಿ ಪರಮಾತ್ಮ ಶುಚಿ ಅನಿಸಿಕೊಂಡು ನೋಡ್ರಿ, ಮನಸ್ಸಿನಲ್ಲಿ ಶುಚಿ ಅಂತಿದ್ದಾನೆ. ಜ್ಞಾನೇಂದ್ರಿಯದಲ್ಲಿ ಶುಚಿ ಶತ್, ಕರ್ಮೇಂದ್ರಿಯಗಳಲ್ಲಿ ಹೋತ ಅನ್ನುವ ರೂಪದಿಂದ ಇದ್ದು
ಈ ಶರೀರದಲ್ಲಿ ಪರಮಾತ್ಮ ವಾಮನ ಋಷಿಕೇಶ ರೂಪದಿಂದ ಇದ್ದು ಆ ಎಲ್ಲ ಕೆಲಸಗಳನ್ನು ಮಾಡಿ ಅದರ ಅನುಭವವನ್ನು ಆ ವಿಷಯ ಸುಖದ ಅನುಭವವನ್ನು ಈ ಜೀವಕ್ಕೆ ತಂದು ಕೊಡ್ತಾ ಇದ್ದಾನೆ. ಪ್ರೇರಕರಲ್ಲೂ ಅವನೇ ಇದ್ದ, ಪ್ರೇರಣೆ ಮಾಡುವನು ಅವನೇ, ಪ್ರೇರಣೆ ಮಾಡಿಸಿಕೊಂಡು ಆ ಕೆಲಸವನ್ನು ಮಾಡಿಸುವವನು ಅವನೇ. ಪ್ರೇರಕ ಪ್ರೇರ್ಯರುಳು ಪ್ರೇರ್ಯ ಪ್ರೇರಕ ರೂಪನಾಗಿದ್ದು ನೋಡ್ರಿ, ನಿರ್ವೈರದಿಂದ ಪ್ರವರ್ತಿಸುವ ಒಂದೊಂದು ಶಬ್ದಗಳನ್ನು ಜಗನ್ನಾಥ ದಾಸ್ ಎಷ್ಟು ಸುಂದರವಾಗಿ ಹಾಕಿದ್ದಾರೆ. ಇವರು ನನಗೆ ಬೇಕಾಗಿದ್ದಾರೆ, ಇವ್ರ ಕೈಯಿಂದ ಕೆಲಸ ಒಳ್ಳೇದು ಮಾಡಿಸೋಣ, ಇವರು ನಂಗೆ ಹೀಗಿಲ್ಲ. ಪರಮಾತ್ಮನು ಅವರವರ ಯೋಗ್ಯತೆಗನುಸಾರವಾಗಿ ಅವರವರ ಕರ್ಮಕ್ಕನುಸಾರವಾಗಿ ಅವರಿಂದ ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಎಲ್ಲ ಅವನೇ ಮಾಡ್ತಾ ಇದ್ದಾನೆ, ಗೊತ್ತಾಗ್ತಾ ಇಲ್ಲ. ತೋರಿಕೊಳ್ಳದೆ ಅವನೇ ವ್ಯಾಪಾರಗಳನ್ನು ಬಿಂಬನಾಗಿ ಮಾಡಿ ಇವರಿಂದ ಮಾಡಿ ನೋಡಿ ನಗುತ್ತಿಪ್ಪ, ಈ ಜೀವ ಏನಂತೆ, ನಾ ಮಾಡಿದ್ದೀನಿ, ನಾ ಹೇಳಿದ್ದೀನಿ, ನನ್ನಷ್ಟು ಯಾರು, ನನ್ನಷ್ಟೇನು ಅಂತಂದರೆ ಪರಮಾತ್ಮ ನಗ್ತಾನೆ. ಏ ಹುಚ್ಚ, ನೀ ಏನು ಮಾಡ್ತಿ, ನಿನ್ನಲ್ಲಿದ್ದು ಮಾಡಿಸಿದವನು ನಾನೇ. ಪರಮಾತ್ಮನೇ ಮುಖ್ಯ ನಿಯಾಮಕ. 14ನೇ ಪದ್ಯ ಹೇಳ್ತಾರೆ, ಮುಖ್ಯ ನಿಯಾಮಕ ಪರಮಾತ್ಮ ಎಂದು ತಿಳಿದುಕೊಂಡು ಏನು ಕೊಟ್ಟಿದ್ದಾನೆ ಅದು ಸಂತೋಷದಿಂದ, ಏನು ಕೊಟ್ಟಿದ್ದಾನೆ ಅನ್ನೋ ಸಂತೋಷದಿಂದ ಪರಮಾತ್ಮ ಇದು ನಿನ್ನಿಂದ ಸಿಕ್ಕಿದೆ, ನಿನ್ನ ಅಂಗ್ರಿಗೆ ನಿನ್ನ ಪಾದ ಕಮಲಿಗೆ ಸಮರ್ಪಿಸಿ ನಾನು ಇದನ್ನು ಸ್ವೀಕಾರ ಮಾಡ್ತೀನಿ, ನೀನೇ ನನ್ನ ಇಂದ್ರಿಯಗಳಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ, ನಾನು ತಿನ್ನುವಂತಹ ವಸ್ತುವಿನಲ್ಲಿ, ಸರ್ವತ್ರದಲ್ಲಿ ನೀನೇ ಇದ್ದೀಯಾ ಪರಮಾತ್ಮ ಅಂಥೇಳಿ ಆ ಪರಮಾತ್ಮನಿಗೆ ನಿವೇದನ ಮಾಡಿ ಅದನ್ನು ಸ್ವೀಕಾರ ಮಾಡುವಂತ ಇದ್ದಾರೆ. ಹೇಗೆ ಬಾಲಕ, ಒಂದು ಸಣ್ಣ ಹುಡುಗ, 2 ವರ್ಷದ ಮಗು, 3 ವರ್ಷದ ಮಗು ಕೆಲಸಗಳನ್ನ ಮಾಡ್ತಾ ಇರ್ತೆ, ಆಟ ಆಡ್ತಿರ್ತೆ, ಆಟಿಗೆ ಸಾಮಾನು ಕೊಡ್ತಾರೆ, ಆಡ್ತದೆ ಇಡ್ತದೆ ಹೋಗ್ತದೆ. ನೀವು ಸಮುದ್ರಕ್ಕೆ ಹೋದಾಗ ನೋಡಬೇಕು, ಆ ಕೂಸುಗಳು ಅಲ್ಲಿ ಮರಳಿನಿಂದ ಒಂದು ಮನೆಯನ್ನು ಕಟ್ಟಿ ಅದಕ್ಕೆ ಚಂದೆಲ್ಲ ಶೃಂಗಾರ ಮಾಡ್ತಾರೆ. ತಂದೆ ತಾಯಿಗಳು ಇನ್ನಡೀರಿ ಮನೆಗೆ ಹೋಗೋಣ ಅಂದ ತಕ್ಷಣ ಯಾವುದು ಇಷ್ಟೊತ್ತು ತನಕ ಕೂತು ಕಟ್ಟಿದ್ದಾರೆ ಅದನ್ನು ನೋಡಿರಿ, ಥೈ 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 ಕುಣಿದು ಅದನ್ನು ಬೀಳಿಸಿ ಹಾಂ ನಡೀರಿ ಅಂತ. ಕಟ್ಟುವಾಗ ಯಾವ ಸಂತೋಷ ಇತ್ತು, ಬೀಳಿಸುವಾಗಲೂ ಅಷ್ಟೇ ಸಂತೋಷ ಇದೆ ಅವರಿಗೆ. ಹಾಗೆ ಸಣ್ಣ ಮಗು ಫಲಗದ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡಿ ಸಂತೋಷ ಪಡ್ತಿದೆ. ಹಾಗೆ ನೀನು ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ನಿನ್ನಿಂದ ಇದು ನಿನಗೆ ಅಂಥೇಳಿ ಅವನಿಗೆ ಕೊಟ್ಟು ಆ ಪ್ರಧಾನ ಪುರುಷ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಪರಮಾತ್ಮನ ಸ್ತುತಿಯನ್ನು ಮಾಡುತ್ತಾ ಕೊಂಡಾಡುತ್ತಾ ಇರುವಂತ ಹೇಳ್ತಾರೆ. ಜೀವನ ಅಂದ ಮೇಲೆ ಜಯ ಅಪಜಯ ಹಾನಿ ವೃದ್ಧಿ ಎಲ್ಲ ಬರ್ತಾ ಇರುತ್ತೆ. ಎಲ್ಲ ಒಂದೇ ದಿವಸದಂಗೆ ಎಲ್ಲ ಟೈಮ್ ಇರೋದಿಲ್ಲ, ಏನು ಬಂದರೂ ಅದನ್ನು ಸ್ವೀಕಾರ ಮಾಡಿ ಲಕ್ಷ್ಮೀ ನಿವಾಸನ ಕರುಣವನ್ನು ಸಂಪಾದನೆ. ಸುಖ ಬಂದಾಗ ಸೊಕ್ಕು ಮಾಡಿ, ದುಃಖ ಬಂದಾಗ ಕುಗ್ಗಿ ಆ ದೇವರಿಗೆ ಬೈಕೋತ ಅದನ್ನು ಮಾಡಬೇಡ. ಜ್ಞಾನಾನಂದನೇ ಆಗಿರುವಂತಹ, ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮ ತನ್ನವರ ಮೊದಲು ಅವನವರಾಗಬೇಕು, ಅವನ ಭಕ್ತರಾಗಬೇಕು. ಅವರನ್ನು ಸದಾ ಪರಮಾನುರಾಗದಿ ಸಂತೈಪ, ಒಳಗೆ ಹೊರಗೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಸಕಲ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ವಿಷಯಗಳನ್ನು, ಆಯಾ ಇಂದ್ರಿಯಗಳಿಂದ ಅನುಭವಿಸುವ ವಿಷಯಗಳನ್ನು ಪರಮಾತ್ಮ ತಾನು ತಿಳಿಸದೆ, ಬಿಂಬನಾಗಿ ತಿಳಿಸದೆ ಅದನ್ನು ಅನುಭವಿ ತಾನು ತೆಗೆದುಕೊಂಡು ಪಾಪರಹಿತನಾಗಿರುವಂತಹ ಪುರಾಣ ಪುರುಷನಾಗಿರುವಂತಹ ಪರಮಾತ್ಮ ಅತ್ಯಂತ ಸಮೀಪದಲ್ಲಿದ್ದು ನಾನಾ ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ನೋಡ್ತಾ ಇದ್ದಾನೆ. ಆದ್ದರಿಂದ ಇದನ್ನು ನೆನಪಿಟ್ಕೋ. ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳಲ್ಲಿ, ಭೂಮಿಯಲ್ಲಿರುವಂತಹ ಕ್ರಿಮಿ ಕೀಟ ಮನುಷ್ಯರು ಎಲ್ಲರಲ್ಲಿಯೂ, ನೀರಿನಲ್ಲಿರುವಂತಹ ಜಲಚರ ಪ್ರಾಣಿಗಳಲ್ಲಿಯೂ, ದೈತ್ಯರಲ್ಲಿಯೂ, ನಿಶಾಚರರಂತಹ ದೈತ್ಯರಲ್ಲಿಯೂ, ಎಲ್ಲರಲ್ಲೂ ಈ ಪರಮಾತ್ಮನೇ ಇದ್ದ. ಆಯಾ ಜೀವಿಗಳ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಆ ರೀತಿ ಪ್ರೇರಣೆಯನ್ನು ಮಾಡಿ
ಅವರಿಂದ ಆ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ಘನ ಮಹಿಮಾ ಅಂತ ಇದ್ದಾರೆ. ಇದು ನಮ್ಮ ಕಲ್ಪನೆಗೆ ಮೀರಿದ್ದು, ಇದು ಪರಮಾತ್ಮನಿಗೆ ಸರಿ. ಹೇಳಿದ್ನಲ್ಲ, ಯಾವಾಗಲೂ ಮನೆಯಲ್ಲಿದ್ದು ಒಂದು ನಾಲ್ಕು ಜನಕ್ಕೆ ಅಡುಗೆ ಮಾಡಲಿಕ್ಕೆ ನಮಗಾಗೋದಿಲ್ಲ. ಒಬ್ಬನಿಗೆ ಹುಳಿ ಸೇರ್ತದೆ, ಒಬ್ಬನಿಗೆ ಖಾರ ಸೇರ್ತದೆ, ಒಬ್ಬನಿಗೆ ಸಿಹಿ ಸೇರ್ತದೆ. ಅಡುಗೆ ಮಾಡೋರಿಗೆ ಅವ್ರದ್ದು ಎಲ್ಲರದ್ದು ಮಾಡಲಿಕ್ಕಾಗಂಗಿಲ್ಲ. ಇವತ್ತು ಇವತ್ತು ನಿಮ್ಮದು ಮಾಡ್ತೀವಿ, ಇವತ್ತು ನಮ್ಮ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ಪರಮಾತ್ಮ ಇಲ್ಲ. ಆಯಾ ಜೀವಿಗಳ ಯೋಗ್ಯತೆ ಅವರ ಕರ್ಮಕ್ಕನುಸಾರವಾಗಿ, ಅವನ ಪ್ರಯತ್ನಕ್ಕನುಸಾರವಾಗಿ ಆಯಾ ಜೀವಿಗಳಲ್ಲಿ ಬರೀ ಜೀ ಭೂ ಅದಕ್ಕೆ ಹೇಳ್ತಾ ಇದ್ದಾರೆ. ಪಕ್ಷಿ ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳಲ್ಲಿಯೋ, ಭೂಮಿಯಲ್ಲಿರುವಂತಹ ಕ್ರಿಮಿ ಕೀಟ ಮನುಷ್ಯರಲ್ಲಿಯೋ, ನೀರಿನಲ್ಲಿರುವಂತಹ ಜಲಚರ ಪ್ರಾಣಿಯಲ್ಲಿಯೋ, ಎಲ್ಲರಲ್ಲಿಯೂ ಅವನೇ ಇದ್ದು ಆ ಪರಮಾತ್ಮ ಆಯಾ ಜೀವಿಗಳ ಯೋಗ್ಯತೆಗನುಸಾರವಾಗಿ ಕರ್ಮಗಳನ್ನು ಮಾಡಿಸಿ ಅವರಿಗೆ ಸುಖವನ್ನು ಕೊಡ್ತಾ ಇದ್ದಾನೆ. ನೋಡ್ರಿ, ತಂದೆ ಮಗ ಸಂಧ್ಯಾ ವಂದನೆ ಮಾಡ್ತಾರೆ, ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಆದ ಮೇಲೆ ಗೋತ್ರವೂ ಒಂದೇ ಇದೆ, ಪ್ರವರವೂ ಒಂದೇ ಇದೆ. ಕೊನೆಗೆ ತಮ್ಮ ಹೆಸರು ಹೇಳಿದಾಗ ಅವನ ಮಾಡಿದ ಫಲ ಅವನಿಗೆ, ಇವನು ಮಾಡಿದ ಫಲ ಇವನಿಗೆ. ಒಂದೇ ಗೋತ್ರ ಇರ್ಬೋದು, ಒಂದೇ ಪ್ರವರ ಇರ್ಬೋದು. ಹಾಗೆ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲ ನನಗೆ ಕೊಡ್ತಾನೆ, ಅದು ಫಲ ವ್ಯತ್ಯಾಸ. ಇವನು ನನಗೆ ಬೇಕಾಗಿದ್ದಾರೆ, ಒಳ್ಳೆಯದೆಲ್ಲ ಇವನಿಗೆ ಕೊಡೋಣ, ಇವನು ಕೆಟ್ಟದೆಲ್ಲ ಹೀಗೆಲ್ಲ ಮಾಡೋದಿಲ್ಲ. ನಾನು ಮಾಡಿದ ಕರ್ಮದ ಫಲ ನನಗೆ ಕೊಡ್ತಾನೆ. ಆದ್ದರಿಂದ ಭಕ್ತಿ ಪರವಶನಾಗಿ ಪರಮಾತ್ಮನ ನಾಮವನ್ನು ಅನನ್ಯ ಮನಸ್ಸನಾಗಿ, ಬೇರೆ ಕಡೆ ಮನಸ್ಸನ್ನು ಇಡಬೇಡ, ಪರಮಾತ್ಮನಲ್ಲಿಯೇ ನಿನ್ನ ಮನಸ್ಸನ್ನು ಇಟ್ಟು ಆ ಪರಮಾತ್ಮನ ನೆನೆಸಿದರೆ ಘೋರ ಸಂಸಾರದಿಂದ ಎಲ್ಲ ವಿಪತ್ತುಗಳಿಂದ ಆ ಪರಮಾತ್ಮ ನಿನ್ನನ್ನು ಪಾರು ಮಾಡ್ತಾನೆ, ನಿನ್ನನ್ನು ರಕ್ಷಣೆ ಮಾಡ್ತಾನೆ, ದುರಿತಗಳು ನಿನ್ನ ಹತ್ತಿರ ಬರದಂತೆ ನೋಡಿಕೊಳ್ಳುತ್ತಾನೆ. ಜಲಧಿಯೋಳು ಸ್ವೇಚ್ಛಾನುಸಾರ ಜಲಚರ ಪ್ರಾಣಿಗಳು ಹೇಗೆ ನೀರಿನಲ್ಲಿ ಓಡಾಡ್ತಾ ಇದೆಯೋ ಹಾಗೆ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಲ್ಲಿದ್ದುಕೊಂಡು, ಆ ಬ್ರಹ್ಮಾದಿ ದೇವತೆಗಳು ತತ್ವಾಭಿಮಾನಿಯಾಗಿ ನಮ್ಮಲ್ಲಿದ್ದಾರೆ, ಅವರಲ್ಲಿದ್ದುಕೊಂಡು ಆ ಎಲ್ಲ ಕೆಲಸಗಳನ್ನು ಒಳಗೆ ಹೊರಗೆ ಎಲ್ಲವನ್ನು ಮಾಡಿಸಿ ನಮ್ಮ ನಮ್ಮ ಯೋಗ್ಯತೆಗನುಸಾರವಾಗಿ ಮಾಡಿಸಿ ನಮಗೆ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ಏಕ ಮನಸ್ಸಿನಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಆ ಪರಮಾತ್ಮನ ಸ್ಮರಣೆ ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸುವಂತ ಇದ್ದಾರೆ. ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಯಾವ ಕಾಲಕ್ಕೆ ಯಾವ ವಸ್ತುಗಳನ್ನು, ಭೋಗ್ಯ ವಸ್ತುಗಳು ಯಾವುದು, ಯಾವ ರಸವನ್ನು ಸ್ವೀಕಾರ ಮಾಡಬೇಕು ಇದನ್ನು ಮೊದಲು ತಿಳ್ಕೊ, ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ಅದನ್ನು ಸ್ವೀಕಾರ ಮಾಡು. ಭಾಗ್ಯ ಬಂದಾಗ ಸೊಕ್ಕದೆ ಸೊಕ್ಕಿನಿಂದ ಇರದೆ, ಬಡತನ ಬಂದಾಗ ಕುಗ್ಗಿ ಸೊರಗದೆ, ಸದ್ಭಕ್ತಿಯಿಂದ ವಿಶೇಷವಾದ ಆಸಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡು ಅಂತ ಹೇಳ್ತಾರೆ. ಸ್ಥಳದಲ್ಲಿಯೂ ಅವನೇ ಇದ್ದಾನೆ, ಜಲದಲ್ಲಿಯೂ ಅವನೇ ಇದ್ದಾನೆ, ಸರ್ವತ್ರದಲ್ಲಿ ಅವನೇ ಇದ್ದಾನೆ. ನೀನು ಉಪಯೋಗಿಸುವಂಥ ಪೂಜಾ ಸಾಮಾನಿನಲ್ಲೂ ಅವನೇ ಇದ್ದಾನೆ, ಅವನೇ ಸೃಷ್ಟಿ ಮಾಡಿದ್ದು. ಭೂಮಿ ನೀ ಕೂಡುವಂತಹ ಸ್ಥಳ ಸೃಷ್ಟಿ ಮಾಡಿದ್ದು ಅವನೇ. ಪೂಜೆಗೆ ಉಪಯೋಗಿಸುವಂತಹ ಜಲ, ಹಣ್ಣು, ಹೂವು, ಗಂಧ, ರಸ, ತುಳಸಿ ಸರ್ವವೂ ಅವನಿಂದ ಇದೆ. ಅದನ್ನು ಅವನಿಗೆ ಕೊಟ್ಟು ಇದು ನಿನ್ನಿಂದ, ಇದು ನಿನಗೆ ಅಂತ ಹೇಳಿ ಪೂಜೆ ಮಾಡು. ಪರಮಾತ್ಮ ಅತ್ಯಂತ ಮಂಗಲಕರನಾಗಿರುವಂತಹ ಶ್ರೀಕರ ನಾಮಕ ಪರಮಾತ್ಮ ಸರ್ವತ್ರದಲ್ಲಿ ಅವನೇ ಇದ್ದಾನೆ. ಗುಣದಲ್ಲಿ, ರೂಪದಲ್ಲಿ, ಕ್ರಿಯೆಯಲ್ಲಿ ಸರ್ವತ್ರದಲ್ಲಿ ಅವನೇ ಇದ್ದು ನೀನು ಮಾಡುವಂತಹ ಕ್ರಿಯೆಗಳನ್ನು ಅವನು ನೋಡ್ತಾ ಇದ್ದಾನೆ. ಇದು ನೆನಪಿಗಿರಲಿ. ಅನ್ವಯ ಪೂಜೆ, ಪ್ರತಿಯೊಂದು ವಸ್ತುವಿನಲ್ಲಿ ಇರುವಂತಹ ಪರಮಾತ್ಮನೇ ನಿನ್ನ ಬಿಂಬನಾಗಿದ್ದಾನೆ. ಅದೇ ಪರಮಾತ್ಮನೇ ಸರ್ವತ್ರದಲ್ಲಿದ್ದಾನೆ ಇದನ್ನು ತಿಳಿದುಕೊಂಡು, ಸೇವ್ಯ ಸೇವಕರಲ್ಲಿಯೂ ಅವನೇ ಇದ್ದಾನೆ ಇದನ್ನು ತಿಳಿದುಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡಿ, ಪರಮಾತ್ಮ ನಿನ್ನಿಂದ ಅಂತ ಹೇಳು. ಈ ರೀತಿಯಾಗಿ ಪರಮಾತ್ಮನಿಗೆ ಎರಡು ಪ್ರತಿಗಳು, ಜಡ ಪ್ರತಿಮೆ, ಚೇತನ ಪ್ರತಿಮೆ. ಜಡದಲ್ಲಿ ಆಹಿತ ಸಹಜ ಅಂತ ಒಂದು, ಚೇತನರಲ್ಲಿ ಸ್ತ್ರೀ ಪುರುಷ, ಅಲ್ಲಿ ಪರಮಾತ್ಮ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನಿರುದ್ಧ ರೂಪದಿಂದ, ಅಲ್ಲಿ ವಾಸುದೇವ ರೂಪದಿಂದ ಪರಮಾತ್ಮ ಇದ್ದು ಎಷ್ಟು ಮಾಡ್ತಾ ಇದ್ದಾನೆ ನೋಡ್ರಿ ಆ ಪರಮಾತ್ಮ. ಇಷ್ಟೆಲ್ಲ ತಿಳಿದುಕೊಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡು. ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ.
ಅಂತ ಹೇಳ್ತಾ ಇದ್ದಾರೆ. ತತ್ವಾಭಿಮಾನಿ ದೇವತೆಗಳಲ್ಲಿ, ಬ್ರಹ್ಮಾದಿ ಎಲ್ಲ ದೇವತೆಗಳಲ್ಲಿ ಪರಮಾತ್ಮನೇ ಇದ್ದಾನೆ. ಪುರುಷರ ಶರೀರದಲ್ಲಿ ಪರಮಾತ್ಮ, ಬ್ರಹ್ಮದೇವರೇ, ವಾಯುದೇವರೇ ಮೊದಲಾದ ಇಂದ್ರ ಇತ್ಯಾದಿ ದೇವತೆಗಳ ಅಂತರ್ಗತನಾಗಿ, ಗರುಡ ಶೇಷ ರುದ್ರ ಅಂತರ್ಗತನಾಗಿ ಪರಮಾತ್ಮ ಅನಿರುದ್ಧ ನಾರಾಯಣ ರೂಪದಿಂದ ಇದ್ದು ಅವರಿಗೆ ಆ ಸುಖವನ್ನು ಕೊಡ್ತಾ ಇದ್ದಾನೆ. ಸ್ತ್ರೀಯರ ಶರೀರದಲ್ಲಿ ಪರಮಾತ್ಮ ಲಕ್ಷ್ಮಿ, ಸರಸ್ವತಿ, ಭಾರತಿ, ಸೌಪರ್ಣಿ, ವಾರುಣಿ, ಪಾರ್ವತಿ, ಅಲ್ಲಿ ಪುರುಷ ದೇವತೆಗಳು ಅವರ ಪತ್ನಿಯರಿಲ್ಲಿದ್ದಾರೆ, ಆ ದೇವತೆಗಳ ಅಂತರ್ಗತನಾಗಿದ್ದುಕೊಂಡು ಪರಮಾತ್ಮ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಅವರಿಗೆ ಸ್ತ್ರೀಯರಲ್ಲಿ ಇದ್ದುಕೊಂಡು ಅವರಿಗೆ ಅವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಹಗಲು ಇರಳು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಇನ್ನು ಪ್ರತೀಕದಲ್ಲಿ ಪರಮಾತ್ಮ ಶಿಲ್ಪಿಯಿಂದ ನಿರ್ಮಿತವಾದ ಪ್ರತೀಕದಲ್ಲಿ ಪರಮಾತ್ಮ ಟಂಕಿ ರೂಪದಿಂದ ಹೋಮ ಹವನ ಮಾಡುವಾಗ ಆ ಅಗ್ನಿಯಲ್ಲಿ ಪರಮಾತ್ಮ ಪರಶುರಾಮ ರೂಪದಿಂದ ಇದ್ದು ಆ ಪೂಜೆಯನ್ನು ಸ್ವೀಕಾರ ಮಾಡಿ ಭಕ್ತರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಪರ್ವತಗಳ ಅಭಿಮಾನಿಯಾಗಿರುವಂತಹ ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿರುವಂತಹ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಎಂದು ಪೂಜೆ ಮಾಡಿದರೆ ಸ್ವಯಂ ವ್ಯಕ್ತ ಕ್ಷೇತ್ರವಾಗಿರುವಂತಹ ವೆಂಕಟಾದ್ರಿ, ತೋತಾದ್ರಿ ಇತ್ಯಾದಿಗಳಲ್ಲಿ, ಶಾಲಿಗ್ರಾಮ ಇತ್ಯಾದಿಗಳಲ್ಲಿ ಪರಮಾತ್ಮ ಅಲ್ಲಿ ಪರ್ವತಾಭಿಮಾನಿ ದೇವತೆಗಳಲ್ಲಿದ್ದಾರೆ. ಆ ಪರಮಾತ್ಮ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಪೂಜೆ ಮಾಡು. ಪುರುಷರಲ್ಲಿ ಅನಿರುದ್ಧ ನಾರಾಯಣ, ಸ್ತ್ರೀಯರಲ್ಲಿ ಸಂಕರ್ಷಣ ಪ್ರದ್ಯುಮ್ನ, ಪ್ರತೀಕಗಳಲ್ಲಿ ಪರಮಾತ್ಮ ವಾಸುದೇವ ಈ ರೂಪದಿಂದ ಇದ್ದು ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದನ್ನು ತಿಳಿದುಕೊಳ್ಳದೆ ನೀ ಯಾವ ಕ್ಷೇತ್ರಕ್ಕೂ ಹೋದ್ರೇನು, ಯಾವ ಕ್ಷೇತ್ರದಲ್ಲಿ ಯಾವ ತೀರ್ಥದಲ್ಲಿ ಸ್ನಾನ ಮಾಡಿದರೇನು, ನೀ ಜಪ ತಪ ಹೋಮ ದಾನ ಇದು ಯಾವ ಮಾಡಿದ ಫಲ ಯಾವಾಗ ಬರುತ್ತೆ, ಪರಮಾತ್ಮ ಅಲ್ಲಿದ್ದು ಮಾಡಿಸ್ತಾ ಇದ್ದಾನೆ. ಅವನೇ ಪರಿಪೂರ್ಣ ಸರ್ವಸ್ವಾಮಿ ಅಂತ ತಿಳಿದುಕೊಂಡು ಮಾಡು, ಆಗ ಪರಮಾತ್ಮ ನಿನಗೆ ಸುಖವನ್ನು ತಂದುಕೊಡ್ತಾನೆ ಅಂತ ಹೇಳಿ ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸಂಧಿ ನಾಡಿ ಪ್ರಕರಣ ಸಂಧಿ ಅಂತ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲು ನೆನೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ವಾಸುದೇವನು ಪ್ರಾಣಮುಖ ತತ್ವೇಶ್ವರಿಂದಲಿ ಸೇವೆ ಕೈಕೊಳುತ್ತಿ ಶರೀರದೊಳಗಿಪ್ಪ 36,000 ಈ ನಾಡಿಗಳು ಈ ಸುನಾಡಿಗಳೊಳಗೆ ಶ್ರೀಭೋ ಸಮೇತ ವಿಹಾರ ಗೈವ ಪರೇಶನ ಮಲಪ್ಸು ಮೂರ್ತಿಗಳ ಚಿಂತಿಸುತ್ತ ಹಿಗ್ಗುತ್ತಿರು. ಪರಮಾತ್ಮನೇ ಈ ಅಷ್ಟ ಪ್ರಕೃತಿಯಲ್ಲಿ, ನಾಡಿಗಳಲ್ಲಿ, ಸರ್ವತ್ರ ಶರೀರದಲ್ಲಿ, ಸರ್ವತ್ರದಲ್ಲಿ ಅವನೇ ವ್ಯಾಪ್ತನಾಗಿದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನಿಂದ ತಿಳ್ಕೊಂಡು ಬರುವಾಗ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನವರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.